ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಮೇಜಂತಿ ಗ್ರಾಮದಲ್ಲಿದ್ದೀವಿ. ಮೇಜಂತಿ ಗ್ರಾಮದಲ್ಲಿ ಇವತ್ತು ಹಬ್ಬದ ಸಡಗರದ ಜೊತೆಗೆ ಒಂದು ಬೇಡಿಕೆನ ಈಡೇರಿಸಲೇಬೇಕು, ಇಲ್ಲಾಂದರೆ ನಾವು ಜಿಲ್ಲಾ ಪಂಚಾಯಿತಿ ಮುಂಬರುವಂತಹ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಮತದಾನ ಬಹಿಷ್ಕರಿಸ್ತೇವೆ. ಯಾಕಂದರೆ ಈ ಗ್ರಾಮ ಇದುವರೆಗೂ ಬಸ್ಸಿನ ಸಂಪರ್ಕವಾಗಲಿ ಅಥವಾ ವಾಟರ್ ಫಿಲ್ಟ್ರು ಸಂಪರ್ಕವಾಗಲಿ ಯಾವುದೂ ಸೌಲಭ್ಯ ಕಾಣದೇ ಇವತ್ತು ಒಂದು ದೀಪದ ಥರ ಇದೆ ನೇಜಂತಿ ಗ್ರಾಮ. ಈ ನಿಟ್ಟಿನಲ್ಲಿ ಇವತ್ತು ಯುವಕರು, ಸಾಕಷ್ಟು ಜನ ಇಲ್ಲಿ ಯುವಕರು ಸೇರಿದ್ದಾರೆ. ನಮಗೆ ಮೂಲಭೂತ ಸೌಲಭ್ಯ ಸಿಗುವವರೆಗೂ ನಾವು ಮುಂದೆ ಹೋರಾಟ ಮಾಡ್ತೇವೆ. ಹೋರಾಟ ಮಾಡ್ತೇವೆ. ಮುಂಬರುವಂಥ ಚುನಾವಣೆಗಳನ್ನು ಸಂಪೂರ್ಣವಾಗಿ ನಾವು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಇನ್ನು ಯುವಕರ ಸಮೂಹ ಅಲ್ಲ. ನಿಂತಿದೆ ಬನ್ನಿ, ಸಾಕಷ್ಟು ಜನ ಇಲ್ಲಿ ನೇಜಂತಿ ಗ್ರಾಮದ ಯುವಕರು ಇಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೆ ಕೇಳೋಣ, ಏನು ಸಮಸ್ಯೆ, ಯಾಕೆ ಅವರು ಮತದಾನ ಬಹಿಷ್ಕಾರದ ಮಾತನ್ನು ಆಡ್ತಾ ಇದ್ದಾರೆ ಅಂತ ಬಿಡಿ. ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಯುವಕರು ಇಲ್ಲಿ ಸೇರಿದ್ದಾರೆ. ಎಲ್ಲ ಹಿಂಗೆ ಬರ್ರಿ, ಹಿಂದೆ ಕಡೆ ಬರ್ರಿ ಅಗ್ಲ ಬರ್ರಿ, ದೂರ ಸಾಕಷ್ಟು ವಿದ್ಯಾವಂತರು ಈ ಕಡೆ ಬರ್ರಿ, ಎಲ್ಲ ಹಿಂದೆ ಕಾಣ್ತೀರಿ, ಎಲ್ಲರೂ ಕಾಣದೆ. ಗ್ರಾಮಕ್ಕೆ ಯಾಕೆ ಸೌಲಭ್ಯ ಕೊಟ್ಟಿಲ್ಲ ಅನ್ನೋದವ್ರು ಕೂಗಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಅಭಿಲಾಷ್ ಅನ್ನೋರು ನಮ್ಮ ಜೊತೆ ಮಾತಾಡ್ತಾರೆ. ಅಭಿಲಾಷ್ ಅವರು ಹೇಳಿ, ಏನು ಸಮಸ್ಯೆ, ಯಾಕೆ ನೀವು ಮತದಾನ ಬಹಿಷ್ಕಾರದಂತಹ ಮಾತುಗಳನ್ನು ಆಡ್ತಾ ಇದ್ದೀರಾ, ಏನು ಯಾಕೆ, ಏನು ಸಮಸ್ಯೆ ಅಂತ? ಮೊದಲನೇದಾಗಿ ಶ್ರೀ ಟಿ ವಿ ಮಾಧ್ಯಮಕ್ಕೆ ಧನ್ಯವಾದಗಳು. ಯಾಕಂದರೆ ಹೀಗೆ ನಮ್ಮ ತಾಲೂಕಿನ ಎಷ್ಟೋ ಸಮಸ್ಯೆಗಳನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಮುನ್ನುಡಿಗೆ ತಂದುಬಿಟ್ಟು ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಾ. ಅದೇ ರೀತಿ ನಮ್ಮೂರು ನೇಜಂತಿ ಗ್ರಾಮದ ಸಮಸ್ಯೆಗಳನ್ನು ಸಹ ಬಗೆಹರಿತಂಬ ನಿಟ್ಟಿನಲ್ಲಿ ನಾವು ನಿಮ್ಮನ್ನು ಇಲ್ಲಿ ಕರೆಸಿದ್ದೀವಿ. ನಮ್ಮದು ದ್ವಾರಂಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ, ಜಿಲ್ಲಾ ಹುಲಿಕುಂಟೆ ಜಿಲ್ಲಾ ಪಂಚಾಯತ್, ಸದ್ಯಕ್ಕೆ ದೊಡ್ಡ ಹುಲಿಕುಂಟೆ ಜಿಲ್ಲಾ ತಾಲೂಕು ಪಂಚಾಯತಿಗೆ ಸೇರ್ತಾ ಇದೆ. ಬಟ್ ನಮ್ಮ ಬೇಡಿಕೆಗಳು ಏನಂದರೆ, ಮೊದಲನೆಯದಾಗಿ ಶುದ್ಧ ಕುಡಿಯುವ ನೀರಿನ ಘಟಕ. ಇಷ್ಟು ನಮ್ಮೂರಲ್ಲಿ 220 ಮನೆ ಇದ್ದಾವೆ, ಇಲ್ಲಿವರೆಗೂ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ. ನಾವು ಶುದ್ಧ ಕುಡಿಯುವ ನೀರಿನ ಬೇಕು ಅಂತಂದರೆ ನಿಡಗಟ್ಟೆ 2.5 ಕಿಲೋಮೀಟ್ರು, ದ್ವಾನಗುಂಟೆ 2 ಕಿಲೋಮೀಟ್ರು, ಎಮ್ ಜಿ ಪಳ್ಳಿ 2.5 ಕಿಲೋಮೀಟ್ರು, ಅಲ್ಲೋಗಿ ನಾವು ಶುದ್ಧ ನೀರನ್ನು ತರಬೇಕಾಗುತ್ತೆ. ನಮಗೆ ಶುದ್ಧ ನೀರಿನ ಅವಶ್ಯಕತೆ ಏನಕ್ಕಿದೆ ಅಂದರೆ, ನಮ್ಮ ಮನೆಯಲ್ಲಿ ಬಂದುಬಿಟ್ಟು ಇವಾಗ ಎಲ್ಲ ಮನೆಯೂ ಸಮೀಕ್ಷೆ ಮಾಡಲಿ, 40+ ಆಗಿರೋ ಎಲ್ಲ ಜನಗಳಿಗೂ ಕಾಲು ಕೈ ನೋವು. ಹಾಸ್ಪಿಟ್ಲಿಗೆ ಹೋದರೆ ಒಂದೇ ರೀಸನ್ ಹೇಳೋದು, ನೀವು ಫ್ಲೋರೈಡ್ ಕಂಟೆಂಟ್ ನೀರು ಕುಡಿತಾ ಇದ್ರೆ ಅದ್ರ ಕಾರಣ ನಿಮಗೆ ಕಾಲು ಕೈ ನೋವು ಬರ್ತಾ ಇದೆ ಅಂತ ಹೇಳ್ತೀರ. ಅದರಿಂದ ನಮಗೆ ತ್ವರಿತವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಬೇಕೇ ಬೇಕು. ಎರಡನೇದಾಗಿ ನ್ಯಾಯಬೆಲೆ ಅಂಗಡಿ. ನಾವು 212 ಪಡಿತರ ಕಾರ್ಡ್, ರೇಷನ್ ಕಾರ್ಡ್ ಇದ್ದಾವೆ ಇಲ್ಲಿ. ನಾವು ಆದರೂ ಕೂಡ 3.5 ಕಿಲೋಮೀಟ್ರ್ ದೂರದಲ್ಲಿರೋಂಥ ನಿಡಗಟ್ಟಿಗೆ ಹೋಗ್ಬಿಟ್ಟು ಅಕ್ಕಿ ತರಬೇಕಾಗುತ್ತೆ. ಮೊದಲೇ ಹೇಳಿದಾಗೆ ಎಷ್ಟೋ ಜನಕ್ಕೆ ಕಾಲು ಕೈ ನೋವು ಬರ್ತಾ ಇದ್ದಾವೆ ಫ್ಲೋರೈಡ್ ನೀರು ಕುಡಿದ್ಬಿಟ್ಟು. ಅಂಥ ಸಮಯದಲ್ಲೂ ವೃದ್ಧರು, ಹೆಣ್ಮಕ್ಳು ಎಲ್ಲ ಹೋಗ್ಬಿಟ್ಟು ನಿಡಗಟ್ಟೆಗೆ ಹೋಗಿ 25-30 ಕೆಜಿ ಅಕ್ಕಿ ಹೊತ್ಕೊಂಬರ್ಬೇಕಂದ್ರೆ ತುಂಬಾ ಕಷ್ಟ ಅದು. ಯಾಕಂದರೆ ನಮ್ಮ ಯಾವ ಬಸ್ಸಿನ ಸೌಲಭ್ಯ ಇಲ್ಲ. ಇವಾಗ ಟೆಂಪೋದಲ್ಲಿ 50 ರೂಪಾಯಿ ಕೊಟ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಸಂಸಾರದ ಅಕ್ಕಿ ರೇಷನ್ ತರಬೇಕಂದ್ರೆ 50 ರೂಪಾಯಿ ಕೊಟ್ಬಿಟ್ಟು ನಾವು ಹೋಗಿ ತರಬೇಕಾಗುತ್ತೆ. ಫ್ರೀಯಾಗಿ ಸಿಗೋ ಅಕ್ಕಿಗೆ ಸಮೇತ 50 ರೂಪಾಯಿ ನಾವು ಕೊಡಬೇಕಾಗಿದೆ. ಮೂರನೇದು ಬಂದುಬಿಟ್ಟು ಓವರ್ ಟ್ಯಾಂಕು. ಇಲ್ಲಿವರೆಗೂ ನಮ್ಮೂರಿಗಿರೋದು ಒಂದೇ ಒಂದು ಬೋರ್ವೆಲ್ಲು. ಆ ಬೋರ್ವೆಲ್ಲಲ್ಲಿ ಒಂದು 15-20 ನಲ್ಲಿ ಬೀದಿ ನಲ್ಲಿಗಳಿದ್ದಾವೆ. 220 ಮನೆಗೂ ಆ 20 ಬೀದಿ ನಲ್ಲಿಗಳಿಂದಲೇ ನಾವು ನೀರು ತಗೋಬೇಕಾಗಿ ನೀರನ್ನ ಸ್ಟೋರ್ ಮಾಡ್ಕೋಬೇಕಂಥ ಪರಿಸ್ಥಿತಿ ಬಂದಿದೆ. ಆದ ಕಾರಣ ನಾವು ಎಲ್ಲದಕ್ಕೂ ನೀರಿನ ಗಂದಾಯ ಕಟ್ಟಕ್ಕೆ ರೆಡಿ, ನಮ್ಗೆ ಓವರ್ ಟ್ಯಾಂಕ್ ಮಾಡ್ಕೊಡ್ಬೇಕು. ಈ 21ನೇ ಶತಮಾನದಲ್ಲಿ ಸಮೇತಗೂ ನಾವು ಇವತ್ತು ಬೀದಿ ನಲ್ಲಿ ನೀರು ಇಳಿಯುವಂಥ ಪರಿಸ್ಥಿತಿ ಬಂದಿದೆ. ನಾಲ್ಕನೇದಾಗಿ ನಮ್ಮೂರಿಗೆ KSRTC ಬಸ್ ಇಲ್ಲ. ನಮ್ಮೂರಲ್ಲಿ ತುಂಬಾ ರೈತಾಪಿ ವರ್ಗ ಇದೆ. ಈ ನಮ್ಮ ದ್ವಾರಂಗುಂಟೆ ಪಂಚಾಯತಿಯಲ್ಲಿ ನೇಜಿಂತೆಯಲ್ಲಿ ಅತಿ ಹೆಚ್ಚು ರೈತರು ಇರೋದಂಥದ್ದು. ಎಲ್ಲ ಬೆಳೆಯನ್ನು ಬೆಳಿತೀವಿ. ಮೊನ್ನೆ ನಾವು 3,000-4,000 ಈರುಳ್ಳಿ ಬೆಳೆದಿದ್ವಿ. ನಾವು ಇವಾಗ ಶಿರಾಕ್ ಹಾಕ್ಬೇಕಂತಂದರೆ ಟೆಂಪೋಗೆ ಹಾಕ್ತೀವಿ, ಮತ್ತು ಬೆಳಿಗ್ಗೆ ಮಾರ್ಕೆಟಿಗೆ ಅವರು ನೈಟ್ ಹೋಗಿ ಹಾಕ್ಬರ್ತಾರೆ. ಬೆಳಿಗ್ಗೆ ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ನಾವು 3 ಕಿಲೋಮೀಟ್ರ್ ದ್ವಾರಂಗುಂಟೆ ಇಲ್ಲ 4.5 ಕಿಲೋಮೀಟ್ರ್ ಹುಲಿಕುಂಟೆಗೆ ಹೋಗ್ಬಿಟ್ಟು ಬಸ್ ಹತ್ಕೊಂಡು ಹೋಗಬೇಕು. ಯಾವ ಪ್ರೈವೇಟ್ ಬಸ್ಸೂ ಇಲ್ಲ, ಗೌರ್ಮೆಂಟ್ ಬಸ್ಸೂ ಇಲ್ಲ. ಮತ್ತು 45-50 ಜನ ಹುಡುಗರು ಶಿರಾ ಕಾಲೇಜಲ್ಲಿ ಸೇರಿದ್ದಾರೆ, ಹಾಸ್ಟೆಲ್ ಫೆಸಿಲಿಟಿ ಇಲ್ಲ. ಅವ್ರು ಇಲ್ಲಿಂದ ಅಡ್ಡಾಡಬೇಕಂದ್ರೆ ಡೈಲಿ ಬೆಳಗ್ಗೆ ಬಸ್ಸಿಗೆ ಗೇಟಿಗೆ ಹೋಗ್ಬಿಟ್ಟು ಹತ್ಕೊಂಬಿಟ್ಟು ಹೋಗಬೇಕು. ಮತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಎಲ್ಲದಕ್ಕೂ ನಾವು ಬೇರೆಯವರು ಇನ್ನೊಬ್ಬರ ಮೇಲೆ ಡಿಪೆಂಡ್, ಸ್ವಾವಲಂಬಿಯಾಗಿ ಬದುಕೋಕ್ಕಾಗ್ತಿಲ್ಲ. ನಾವು ಡೈರೆಕ್ಟಾಗಿ ಹೋಗಿ ಬಸ್ ಹತ್ಕೊಂಡು ಹೋಗ್ತೀವಿ ಅಂದ್ರೆ ಆಗ್ತಿಲ್ಲ. ನಾವು ಯಾರಾದರೂ ಬೇಡಬೇಕು ಅವ್ರನ್ನ ಜೊತೆ ಕರ್ಕೊಂಡು ಹೋಗಬೇಕು ಅಂಥ ಪರಿಸ್ಥಿತಿ ಬಂದಿತ್ತು. ಸರ್, ನಾವು ಕೇಳ್ತಾ ಇರೋದು ಇಷ್ಟೇ ಸರ್, ಮೂಲಭೂತ ಸೌಕರ್ಯ. ನಾವು ಹೇಮಾವತಿ ನೀರು ಕೇಳ್ತಾ ಇಲ್ಲ, ಭದ್ರಾ ಮೇಲ್ದಂಡೆ ಯೋಜನೆ ನೀರನ್ನ ನಮ್ಮೂರು ಕೆರೆಗೆ ಬಿಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಶುದ್ಧ ನೀರು, ಕುಡಿಯುವ ನೀರಿನ ಘಟಕ, ನ್ಯಾಯಬೆಲೆ ಅಂಗಡಿ, ಒಂದು ಓವರ್ ಟ್ಯಾಂಕು,
ಮತ್ತೆ ಮತ್ತೆ ಬಸ್ಸಿನ ಸೌಲಭ್ಯ, ಮತ್ತೆ ಒಂದು ಅಂಗನವಾಡಿ ಬಿದ್ದೋಗ್ಬಿಟ್ಟಿದೆ ಸರ್. ಅಂಗನವಾಡಿ ಇಲ್ಲ, ಅಂಗನವಾಡಿ ಬಿದ್ದೋಗ್ಬಿಟ್ಟಿದೆ. ಅಂಗನವಾಡಿ ಅಲ್ಲಿ ಬಿದ್ದೋಗ್ಬಿಟ್ಟು 3-4 ವರ್ಷ ಆಯ್ತು ಸರ್. ಇಲ್ಲಿವರೆಗೂ ಯಾವ ಇದು ಇಲ್ಲ ಸರ್, ಯಾವ ಜನಪ್ರತಿನಿಧಿಗಳು ನಮ್ಮ ಕಡೆಗೆ ತಿರುಗಿ ನೋಡ್ತಾ ಇಲ್ಲ, ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಸರ್. ಇದೇನೋ ಕಂದಾಯ ಸಚಿವರು ಒಂದು ಮೊನ್ನೆ ಸ್ಕೀಮ್ ತಂದಿದ್ರು ಅಧಿಕಾರಿಗಳ ನಡೆ ಹಳ್ಳಿಗಳ ಕಡೆಗೆ ಅಂತ ಹೇಳ್ಬಿಟ್ಟು, ಅದನ್ನ ಮೊನ್ನೆ ತಹಸೀಲ್ದಾರರು ನಮ್ಮೂರಿಗೆ ಗಡಿ ಗ್ರಾಮ ನೇಜಿಂತೆಗೆ ಬಂದ್ಬಿಟ್ಟು ಅವರೊಂದು ಸತಿ ನಮ್ಮೂರನ್ನ ಸಮೀಕ್ಷೆ ಮಾಡ್ಬೇಕು ಸರ್. ಯಾಕೆಂದರೆ ಅಧಿಕಾರಿಗಳ ನಡೆ ಗ್ರಾಮದ ಕಡೆಗೆ ಅಂತ ಒಂದು ನಮ್ಮ ಕಂದಾಯ ಸಚಿವರು ಒಂದು ಸ್ಕೀಮ್ ಹೊರಡಿಸಿದ್ದಾರೆ. ನಮ್ಮ ತಾಲೂಕಲ್ಲೂ ಲಾಸ್ಟ್ ಮಂತ್ ಯಾವುದೋ ಒಂದು ಹಳ್ಳಿಗೆ ಹೋಗಿದ್ರು. ಅದೇ ಥರ ನಮ್ಮದು ಗಡಿ ಗ್ರಾಮ 200 ಮನೆ ಇದೆ. ನಮ್ಮೂರಿಗೂ ಬಂದ್ಬಿಟ್ಟು ಒಂದು ದಿವಸ ಅಧಿಕಾರಿಗಳು ಇಲ್ಲಿ ಉಳ್ಕೊಳ್ಳಿ ನೋಡಲಿ ನಮ್ಮೂರಿನ ಪರಿಸ್ಥಿತಿ ಏನಂತ. ನಮ್ಮದು ಕೊನೆಯ ನಮ್ಮ ಯುವಕರದ್ದೆಲ್ಲ ಒಂದೇ ಆಸೆ ಸರ್. ಇಲ್ಲಿ ಯಾರ್ದು ಸ್ವಾರ್ಥ ಇಲ್ಲ, ಯಾವ ರಾಜಕೀಯ ಇಲ್ಲ, ಏನೂ ಇಲ್ಲ. ನಮ್ಮ ಆಸೆ ಏನು, ನಮಗೆ ಏನು ಮೂಲಭೂತ ಸೌಕರ್ಯ ಸೌಲಭ್ಯಗಳು ನಮ್ಮೂರಿಗೆ ಬೇಕು. ನಾವು ಇಷ್ಟು ದಿವಸ ವಂಚಿತರಾಗಿದ್ದೀವಿ, 21ನೇ ಶತಮಾನದಲ್ಲೂ ನಾವು ಇಷ್ಟೊಂದು ವಂಚಿತರಾಗಿದ್ದೀವಿ. ಆದ ಕಾರಣ ನಾವೆಲ್ಲರೂ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು 150 ಜನ ನಾವು ರೆಡಿ ಇದ್ದೀವಿ ಸರ್. ಇವಾಗ ನಾವು ಆಲ್ರೆಡಿ ಅರ್ಜಿನೂ ಸಹ ತಹಸೀಲ್ದಾರಿಗೆ ಬರೆದ್ಬಿಟ್ಟು 3 ಪೇಜು ಅರ್ಜಿನ ತಹಸೀಲ್ದಾರಿಗೆ ಬರೆದ್ಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಾವೇನಂದರೆ ಇವಾಗ ಕೊರೋನಾ ರಿಸ್ಟ್ರಿಕ್ಟೆಡ್ ಇರೋದ್ರಿಂದ ನಾವೆಲ್ಲರೂ ತಾಲೂಕು ಪಂಚಾಯತ್ ಹತ್ರ ಹೋಗಿ ಏನು ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ನಾವು ಸ್ಟ್ರೈಕ್ ಮಾಡೋಕೆ ಆಗ್ತಾ ಇಲ್ಲ. ಆದ ಕಾರಣ ನಾವು ಸಿ ಟಿ ವಿ ಮುಖಾಂತರ ಮಾನ್ಯ ತಹಸೀಲ್ದಾರ್ಗೂ ಮನವಿ ಮಾಡ್ತಾಯಿದ್ವಿ. ಮತ್ತು ಈ ಪ್ರತಿಯನ್ನು ನಮ್ಮ ಊರಿನ ಎಲ್ಲ ನಾಗರಿಕರ ಹತ್ರ ಎಲ್ಲರ ಹತ್ರನೂ ಸೈನ್ ಮಾಡಿಸ್ಕೊಂಬಿಟ್ಟು ನಾವು ಇದನ್ನು ಕೊಡ್ತಾ ಇದ್ದೀವಿ. ಇಷ್ಟು ಇವೆಲ್ಲ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ಸರ್ ತಾಲೂಕು ಪಂಚಾಯತಿ ಚುನಾವಣೆ ಇನ್ನೇನು 3-4 ತಿಂಗಳಲ್ಲಿ ಬರ್ಬೋದು. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆ ಯಾವುದೇ ಕಾರಣಕ್ಕೂ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ದೊಡ್ಡವ್ರ ಹತ್ರ ಮುಖಂಡ್ರ ಹತ್ರ ಎಲ್ಲರ ಹತ್ರ ಮಾತಾಡಿದ್ದೀವಿ. ನಾವು ಚುನಾವಣೆಯನ್ನು ಬಹಿಷ್ಕರಿಸ್ತಾ ಇದ್ದೀವಿ ಸರ್. ಎಲ್ಲರೂ ಒಗ್ಗ ಎಲ್ಲ ಓಕೆ ಇದೇನಪ್ಪ, ನಾವು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕರಿಸ್ತಾ ಇದ್ದೀವಿ. ಓ ನಾವು ಬೂತ್ ಬರುತ್ತೆ, ನಾವು ಒಂದು ಓಟನು ಹಾಕಲ್ಲ. ಮಾತಾಡ್ತೀನಿ ನಮ್ಮ ಹೆಸರು ಕಾಂತರಾಜ್ ಅವರು. ಏನು ಗೊತ್ತಾ, ಇನ್ನೂವರೆಗೂ ಇದೆ ಶಾಸಕರು ಸತ್ಯಣ್ಣಪ್ಪರು ಇದ್ರು, ಅವರು ಏನು ಮಾಡಿಲ್ಲ ನಮ್ಮೂರಿಗೆ, ನಮ್ಮ ಗ್ರಾಮಕ್ಕೆ ಮಾತ್ರ ನಿಜಂತೆ ಗ್ರಾಮಕ್ಕೆ ಏನು ಮಾಡಿಲ್ಲ. ಅವರು ಜಿತೇಂದ್ರ ಸಾಹೇಬ್ರು ಇದ್ರು, ಅವರು ನಮ್ಮ ಗ್ರಾಮಕ್ಕೆ ಏನು ಮಾಡಿಲ್ಲ. ಇನ್ನೂವರೆಗೂ ಐತೆ ಒಂದು